ಇದೇ ಜನವರಿ 20 ರಿಂದ 22 ನೇ ದಿನದವರೆಗೆ ವೀರಶೈವ ಲಿಂಗಾಯತ ಜಾಗತಿಕ ವ್ಯವಹಾರ ಶೃಂಗಾರ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಂಟಿಯಾಗಿ ಸಿದ್ರಾಮ್ ಜತ್ತಿ ಹಾಗೂ ಅವಿನಾಶ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಒಂದೇ ವೇದಿಕೆಯಡಿ ವೀರಶೈವ ಲಿಂಗಾಯತರಿಗೆ ಉದ್ಯಮಿಗಳನ್ನು ಉದ್ಯಮಿಶೀಲರನ್ನು ವೃತ್ತಿಪರರನ್ನು ತರುವ ಉದ್ದೇಶದಿಂದ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಆರ್ಥಿಕ ಬೆಳವಣಿಗೆಗೆ ಸಮಾಜಮುಖಿ ಕೆಲಸಕ್ಕಾಗಿ ಶೃಂಗಸಭೆ ಆಯೋಜಿಸಿದ್ದು ಬೆಂಗಳೂರಿನ ವೈಟ್ ಪೆಟಲ್ಸ್ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ನಡೆಯಲಿದೆ. ಅದಕ್ಕಾಗಿ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಭಾಗಿಯಾಗಬೇಕೆಂದು ಮನವಿ ಮಾಡಿಕೊಂಡರು. ಕೆಲವು ಯುವ ಜನ ಲಿಂಗಾಯತ ವೀರಶೈವ ಸಮಾಜಕ್ಕೆ ಸೇರಿದಂತ ಇದು ಬೇಸಿಕಲಿ ಬಿಸಿನೆಸ್ ಡೆವಲಪ್ಮೆಂಟ್ ನೆಟ್ವರ್ಕಿಂಗ್ ಆಗಲಿ ಅಂತ ಒಂದು ಇದು ಮಾಡಿರೋದು. ಬೇಸಿಕ್ ಪಾಯಿಂಟ್ ಇಸ್ ವಿ ಆರ್ ಎ ಪೊಲಿಟಿಕಲ್ ಅಂಡ್ ಎ ರಿಲಿಜಿಯಸ್. ಪೊಲಿಟಿಕ್ ಆಗಿ ಸಂಬಂಧ ಇಲ್ಲ ಅಥವಾ ರಿಲಿಜಿಯಸ್ ಪರವಾಗಿ ನಾವು ಇದು ಮಾಡಲ್ಲ. ನಮ್ಮ ಮೆಂಬರ್ಸ್ ಇರೋಂಥವ್ರು ಅಬೌಟ್ 1500 ಮಂದಿ ಇದಾರೆ ಈಗ ಸದ್ಯಕ್ಕೆ. ಒಂದು 5 ಚಾಪ್ಟರ್ ಹೊಂದ್ಕೊಂಡಿವಿ. ಬೆಂಗಳೂರು ಒಂದು, ತುಮಕೂರು ಒಂದು, ಮೈಸೂರು, ಚಾಮರಾಜನಗರ ಹಾಗೂ ಮೋಸ್ಟ್ ರೀಸೆಂಟ್ ಇಸ್ ಹುಬ್ಳಿ. ಈಗ ಹೊಸ ಚಾಪ್ಟರ್ ಚರ್ಚೆ ಅಲ್ಲಿ ಗುಲ್ಬರ್ಗಾದಾಗ ನಡೆದೈತ್ರಿ, ಬೀದರ್ನಾಗ ನಡೆದೈತಿ. ಅದಲ್ಲದೇ ನಮ್ಮ ಮೇನ್ ಉದ್ದೇಶ ಈಗ ಐ ಲೈಫ್ ಬಂದ್ಬಿಟ್ಟು ಐ ಲೈಫ್ ಚಾರಿಟಬಲ್ ಟ್ರಸ್ಟ್ ಅಂತ ಐತಿ. ಐ ಲೈಫ್ AOPN ಐತಿ, ಅಸೋಸಿಯೇಷನ್ ಆಫ್ ಪರ್ಸನ್ಸ್. ಚಾಪ್ಟರ್ಸ್ ಆರ್ ಹ್ಯಾಂಡಲ್ಡ್ ಬೈ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಇನ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್. ಚಾರಿಟಬಲ್ ಟ್ರಸ್ಟ್ ನಾವು ಕೆಲವೊಂದು ಮೂಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮೂಲ ಬರೋದು ಟ್ರೀ ಪ್ಲಾಂಟೇಷನ್, ಅದನ್ನು ನಾವು ಅರಣ್ಯದ್ದು ಸಲ್ಲಿಸ್ತೀವಿ. ಯಾವ ಥರ ಅಂತಂದ್ರೆ ಸಸಿಗಳನ್ನ ನಟ್ಟಿ ಅದು ಒಂದು ಮಟ್ಟದ ತನಕ ಬೆಳೆದು ಬೆಳವಣಿಗೆ ಆದ ಮೇಲೆ ನಾವು ಅದನ್ನ ಪೂರ್ತಿ ಪೋಷಿಸಿ ಆದ ನಂತರ ನಾವು ಇದನ್ನ ಅರಣ್ಯಕ್ಕೆ ಬಿಡ್ತೀವಿ. ಆ ಥರದ್ದು ಸುಮಾರು 5000 ಮರಗಳು ಬೆಳೆಸಿದೀವಿ ಸದ್ಯಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಹುಬ್ಳಿ ಚಾಪ್ಟರ್ ಅಲ್ಲಿ ಒಬ್ಬರು ನಮ್ಮ ಸದಸ್ಯರಾದರು 23000 ಮರಗಳನ್ನು ನೆಟ್ಟಿದ್ದಾರೆ. ಅದೊಂದು. ಎರಡನೇದಾಗಿ ನಮ್ಮ ಹೆಣ್ಣು ಮಕ್ಕಳ ಎಜುಕೇಶನ್ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಅವರನ್ನು ಸಪೋರ್ಟ್ ಮಾಡ್ತಿದೀವಿ. ಮೂರನೇದಾಗಿ ಬಹಳಷ್ಟು ಸ್ಟೂಡೆಂಟ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಮಾಡ್ತೀವಿ. ಎಲ್ಲೆಲ್ಲ ಆದಷ್ಟು ನಮಗೆ ಅವಕಾಶ ಇದ್ದಲ್ಲಿ ಸ್ಪೀಕರ್ಸ್ ಇರ್ಬೋದು ಅಥವಾ ಅವರನ್ನ ಸೇರಿಸಿ ಇದು ಮಾಡೋದು ಕೆಲಸ ಮಾಡ್ತಿದೀವಿ. ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಹಾಗೂ ಫ್ರೀ ಐ ಚೆಕಪ್ ಕ್ಯಾಂಪ್, ಫ್ರೀ ಐ ಸರ್ಜರೀಸ್ ಕೂಡ ಮಾಡ್ತಿದೀವಿ ನಮ್ಮ ತುಮಕೂರಿನಲ್ಲಿ. ಹಾಗೆ ನಮ್ಮ ಇದು ನ್ಯಾಚುರಲ್ ಕ್ಯಾಲಾಮಿಟೀಸ್ ಆದಲ್ಲೆಲ್ಲ ಸಾಕಷ್ಟು ಸಪೋರ್ಟ್ ಮಾಡಿದ್ದೀವಿ ನಮ್ಮ ಕಡೆಯಿಂದ. ಆಮೇಲೆ ಇಲ್ಲಿ ಏನು ಮೇನ್ ಥಿಂಗ್ ಅಂತಂದ್ರೆ ವಿ ಡೆವಲಪ್ ಪೀಪಲ್ ಫಾರ್ ಲೀಡರ್ಶಿಪ್ ಸ್ಕಿಲ್ಸ್. ಯಾರ್ಯಾರು ಎಲ್ಲೆಲ್ಲ ಆಗ್ತದೆ ಅಲ್ಲಲ್ಲಿ ಇದು ಮಾಡಿಕೊಂಡು ಇದು ಮಾಡಲಿಕ್ಕೆ ಅಂತ ಕೆಲವೊಂದು ವಿಚಾರ ಅವಿನಾಶ್ ಅವ್ರು ಹೇಳ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಬೆಳವಣಿಗೆಗಾಗಿ ಅಭಿವೃದ್ಧಿಗಾಗಿ ಹುಟ್ಟಾಕಿರುವಂಥ ಸಂಸ್ಥೆ. ನಾವು ಕಳೆದ 10 ವರ್ಷದಿಂದ ಸತತವಾಗಿ ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಸಹಿತ ಸ್ಥಾಪಿಸಿದ್ದೀವಿ ಚಿತ್ರದುರ್ಗದಲ್ಲಿ ಹಾಗೂ ಹರಿಹರದಲ್ಲಿ. ಇಲ್ಲಿ ಯಾವುದೇ ಜಾತಿ ಮತ 3000 ಇಲ್ಲದೆ ಸರಿಸುಮಾರು 3000 ಮಕ್ಕಳಿಗಿಂತ ಹೆಚ್ಚು ಅವರಿಗೆ ಸ್ಕಿಲ್ಗಳ ತರಬೇತಿಯನ್ನು ನೀಡಿ ಅವರಿಗೆ ಜಾಬ್ಸ್ ಸಹಿತ ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ರೀತಿ ಸಮಾಜಮುಖಿಯಾದ ಕಾರ್ಯಕ್ರಮಗಳು ಸಾಕಷ್ಟು ಐಲೈಫ್ ಸಂಸ್ಥೆ ನಡೆಸ್ಕೊಂಡು ಬಂದಿದೆ. 10 ವರ್ಷದ ಸಂಪೂರ್ಣಗೊಳ್ಳಲಿದ್ದು ಈ ಸಂಸ್ಥೆಯ ಒಂದು ವಿಭಿನ್ನ ರೀತಿಯಾಗಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ನಾವು ಇಂಟರ್ನ್ಯಾಷನಲ್ ಏನೋ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2023 ಜನವರಿ 20, 21, 22ರಂದು ಬೆಂಗಳೂರಿನ ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜಿಸಿದ್ದೀವಿ. ಪ್ರಪ್ರಥಮ ಬಾರಿಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಈ ರೀತಿಯಾದಂಥ ಬಿಸ್ನೆಸ್ ಕಾನ್ಕ್ಲೇವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ವೀರಶೈವ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಮಹಾರಾಷ್ಟ್ರ, ವೀರಶೈವ ಮಹಾಸಭಾ, ಬಸವ ಸಮಿತಿ ಹಾಗೂ ಹಲವಾರು ನಮ್ಮ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ಸಹಯೋಗದಿಂದ ಈ ಕಾರ್ಯಕ್ರಮನ ನಾವು ಆಚರಿಸಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ ಈ ಎಲ್ಲ ರಾಜ್ಯಗಳಿಂದ ನಮ್ಮ ಸಮಾಜದ ಉದ್ಯಮಿಗಳು, ವ್ಯಾಪಾರಸ್ಥರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ವಿಶೇಷವಾಗಿ ನಾವು VSNA ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ
ಬಸವ ಸಮಿತಿಯ ಎಲ್ಲ ವಿದೇಶಿ ಚಾಪ್ಟರ್ ಗಳೊಂದಿಗೆ ನಾವು ಈ ಕಾರ್ಯಕ್ರಮನ ಹಂಚಿಕೊಂಡು ಅಲ್ಲಿನ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಏನಿದೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾಡಲಿದ್ದಾರೆ ಹಾಗೂ ಕೇಂದ್ರ ಸಚಿವರಾದಂತ ಶ್ರೀಯುತ ಭಗವಂತ ಕೂಬಾ ಅವರು ಮಾಡಲಿದ್ದಾರೆ ಹಾಗ ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವರಿದ್ದಾರೆ ಹಾಗೂ ವಿನಯ್ ಕೋರೆ ಅವರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಕೇವಲ ಸ್ಟಾಲ್ ಮಳಿಗೆಗಳ ಅಲ್ಲದೆ ನಾವು ವರ್ಕ್ಶಾಪ್ಸ್ ಸೆಮಿನಾರ್ಸ್ ಮತ್ತೆ ಜಾಬ್ ಫೇರ್ ಜಾಬ್ ಮೇಳ ಇದನ್ನು ಕೂಡ ನಾವು ಆಯೋಜಿಸುತ್ತಾ ಇದ್ದೀವಿ ಈ ಒಂದು ಸಮಿಟ್ ಅಲ್ಲಿ ಬಿಸ್ನೆಸ್ ಸಮಿಟ್ ಅಲ್ಲಿ ನಾವು ಎಲ್ಲಾ ರೀತಿಯ ವಿಭಾಗಗಳನ್ನು ಮಾಡಿ ನಾವು ಎಜುಕೇಶನ್ ಕಾನ್ಕ್ಲೇವ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆನೇ ವಿಶೇಷವಾಗಿ ಒಂದು ಕಾನ್ಕ್ಲೇವ್ ಅನ್ನು ಆಯೋಜಿಸಿದ್ದೀವಿ ಅದರಲ್ಲಿ ಇಲ್ಲಿ ಸ್ಥಳೀಯ ವಿಜಯಪುರದ ಬಿಎಲ್ಡಿ ಸಂಸ್ಥೆ ಕೂಡ ಪಾಲ್ಗೊಳ್ಳಲಿದೆ ನಾವು ಶ್ರೀಯುತ ಎಂಬಿ ಪಾಟೀಲ್ ರವರಿಗೂ ಭೇಟಿಯಾಗಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಸಹಯೋಗ ಕೊಟ್ಟು ಸಹಕಾರ ನೀಡುತ್ತೇವೆ ಅಂತ ನಮಗೆ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಫಿನ್ಟೆಕ್ ಕಂಪನೀಸ್ ಫೈನಾನ್ಷಿಯಲ್ ಫಿನ್ಟೆಕ್ ಕಂಪನೀಸ್ ಅಗ್ರಿಟೆಕ್ ಇವರಿಗೂ ವಿಶೇಷವಾದ ಒತ್ತನ್ನು ನೀಡಿ ನಾವು ಮತ್ತೆ ಇಲ್ಲಿ ನಮಗೆ ನಾವು ಜೆಎಸ್ಎಸ್ನ ಸ್ಟೆಪ್ ಅವರೊಟ್ಟಿಗೆ ನಾವು ಟೈಅಪ್ ಮಾಡಿದ್ದೀವಿ ಹಾಗಾಗಿ ಸ್ಟಾರ್ಟ್ಅಪ್ ಫಂಡಿಂಗ್ ಕೂಡ ಇಲ್ಲಿ ನಡೆಯುತ್ತೆ ಆನ್ ದ ಸ್ಪಾಟ್ ಯಾರ ನಮ್ಮಲ್ಲಿ ಅವರು ಸ್ಟಾರ್ಟ್ಅಪ್ ಒಳ್ಳೆ ಐಡಿಯಾ ಇದ್ದು ಇನ್ವೆಸ್ಟರ್ಸ್ ಇದ್ದರೆ ಅವರು ಅಲ್ಲೇ ಟೈಅಪ್ ಮಾಡಿ ಮಾಡ್ಕೋಬೋದು ಹಾಗಾಗಿ ಜೊತೆಗೆ ಒಂದು ವಿಶೇಷವಾದ ನೆಟ್ವರ್ಕಿಂಗ್ ಅವಕಾಶ ಈ ಕಾನ್ಕ್ಲೇವಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ ನಮ್ಮ ಇಲ್ಲಿ ಉದ್ದೇಶವೇನಂತಂದರೆ ಮೂರು ದಿನಗಳ ಈ ಬಿಸ್ನೆಸ್ ಸಮಿಟ್ಟಲ್ಲಿ ಸರಿ ಸುಮಾರು 50,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ ಹಾಗೂ ನಾವು ಪ್ರತಿ ಜಿಲ್ಲೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಸಹಿತ ನಾವು ಇದರ ಬಗ್ಗೆ ಪ್ರಚಾರ ಕೊಟ್ಟು ಇದೇ ರೀತಿ ಪತ್ರಿಕಾಗೋಷ್ಠಿಯನ್ನು ಪ್ರತಿ ಜಿಲ್ಲೆಯಲ್ಲೂ ಸಹಿತ ನಾವು ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ B2B ಬಿಸ್ನೆಸ್ ಟು ಬಿಸ್ನೆಸ್ B2C ಬಿಸ್ನೆಸ್ ಟು ಕನ್ಸ್ಯೂಮರ್ ಇದೆರಡೂ ಸೆಕ್ಟರ್ ಇದೆ ಹಾಗಾಗಿ ನಮ್ಮಲ್ಲಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾವು ವಿನಂತಿಸ್ಕೊಳ್ಳೋದೇನು ಅಂತಂದರೆ ಇದರ ಬಗ್ಗೆ ತಾವು ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಇದರಲ್ಲಿ ಜನರು ಸರ್ವೇ ಸಾಮಾನ್ಯರು ಎಲ್ಲ ಸಮುದಾಯದ ಜನರು ಇದರ ಪ್ರಯೋಜನವನ್ನು ಪಡೆಯಬೇಕು ವಿಶೇಷವಾಗಿ ಈವನ್ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಜಾಬ್ ಮೇಳ ಏನು ನಡೀತಾ ಇದೆ ನಮ್ಮ ಐಲೈಫಿನ ಸದಸ್ಯರುಗಳು ಅಲ್ಲದೆ ಬೇರೆ ವಿಶೇಷವಾದ ಕಂಪನಿಗಳು ಫಾರ್ ಎಕ್ಸಾಂಪಲ್ ಅದನ್ನ ಹೆಸರು ತಗೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ ಒಂದು ಪರ್ಟಿಕ್ಯುಲರ್ ಕಂಪನಿ ಅವರು 20,000 ಬ್ಲೂ ಕಾಲರ್ಡ್ ಜಾಬ್ಸನ್ನು ಆಫರ್ ಮಾಡಲಿಕ್ಕೆ ಇದೇ ನಮ್ಮ ಈವೆಂಟಲ್ಲಿ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಸೊ ಅವರು ಸಹಿತ ಬರ್ತಾರೆ ಮತ್ತು ವಿಶೇಷವಾದ ಕಂಪನಿಗಳನ್ನ ನಾವು ಕೈ ಜೋಡಿಸ್ತಾ ಇದ್ದೇವೆ ಹಾಗೂ ನಮ್ಮ ತುಂಬ ಒಂದು ದೊಡ್ಡ ಸಮುದಾಯವಾದ HR ಗ್ರೂಪ್ಸ್ ಏನಿದೆ ಎಲ್ಲ PSU ಕಂಪ್ನಿಗಳಲ್ಲಿ ಹಾಗೂ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ HR ಹೆಡ್ಸ್ ಆಗಿರುವಂಥವರು ಸಹಿತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ ಅವರು ಈ ಜಾಬ್ ಮೇಳವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಹಾಗಾಗಿ ತಾವು ದಯವಿಟ್ಟು ಮಾಧ್ಯಮ ಮಿತ್ರರು ಹೆಚ್ಚಿನ ಜನಕ್ಕೆ ಈ ಸುದ್ದಿಯನ್ನು ಮುಟ್ಟಿಸಿ ನಮಗೆ ಕರ್ನಾಟಕದ ರಾಜ್ಯಾದ್ಯಂತ ಜನರು ಬಂದು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ನಮ್ಮ ಅಪೇಕ್ಷೆ ಸೊ ದಯವಿಟ್ಟು ಇದರ ಬಗ್ಗೆ ತಾವು ಹೆಚ್ಚು ಪ್ರಚಾರ ನೀಡಬೇಕು ಅಂಥೇಳಿ ಐಲೈಫ್ ಸಂಸ್ಥೆಯ ಪರವಾಗಿ ಸರ್ ಇದು ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಜನವರಿ 20, 21, 22 ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೆಯಲಿದೆ ಸರ್ ಬೆಂಗಳೂರಲ್ಲಿ ನಡೆಯಲಿದೆ ಉದ್ದೇಶ ನಮ್ಮ ವೀರಶೈವ ಸಮಾಜದ ಎಲ್ಲ ಉದ್ಯಮಿಗಳಿಗೆ ವ್ಯಾಪಾರಸ್ಥರಿಗೆ ಒಂದು ಅವಕಾಶ ಕೊಟ್ಟು ಸ್ಟಾಲ್ಸನ್ನು ಹಾಕಿ ನಾವು ಆರ್ಥಿಕ ಅಭಿವೃದ್ಧಿಗೋಸ್ಕರ ಮಾಡ್ತಿರುವಂಥ ಈ ಕಾರ್ಯಕ್ರಮ ಇದಕ್ಕೆ ಯಾವುದೇ ಥರದ ಅಭ್ಯಂತರ ಇಲ್ಲ ಎಲ್ಲ ಸಮುದಾಯದವರೆಗೂ ಇದು ಓಪನ್ ಇದೆ ಎಲ್ಲದರಲ್ಲೂ ಉದ್ಯೋಗ ಮೇಳ ಆಗ್ಬೋದು ಸ್ಟಾಲ್ಗಳಿಗಾಗ್ಬೋದು ಅಥವಾ ವರ್ಕ್ಶಾಪು ಸೆಮಿನಾರ್ಗಾಗ್ಬೋದು ಯಾವುದಕ್ಕೂ ನಾವು ನಮ್ಮ ಸಮಾಜದವ್ರಿಗೆ ಮಾತ್ರ ಅಂತ ಸೀಮಿತ ಮಾಡ್ತಿಲ್ಲ ಇಡೀ ಸಮಾಜಕ್ಕಾಗಿ ಇದು ಕಾರ್ಯಕ್ರಮ ಓಪನ್ ಇದೆ ಬಂದು ಅಲ್ಲಿ B2B ಬಂದಲ್ಲಿ B2C ಬಂದಲ್ಲಿ ಅದು ಅವಕಾಶ ಇದೆಲ್ಲ ಅದು ಅಲ್ಲೆಲ್ಲ ಸ್ಪಾಟ್ ಫೈನ್ ಆಗ್ತವೆ ಅದು ಕಂಪನಿ ಅಂದ್ರಲ್ರಿ ಅವರು ವೀರಶೈವ ನಾರ್ತ್ ಅಮೆರಿಕಾ ಸಮಾಜದ ಅವ್ರ ಜೊತೆ ಟೈಅಪ್ ಬಂದಲ್ಲಿ
ಬಹಳಷ್ಟು ಫಾರಿನ್ ಇದು ಡಿಜಿಟಲ್ ಸ್ಪೇಸ್ ನಾಗ ಬರಕತ್ತಾರಿ ವೇರ್ ಎವರ್ ಆಪರ್ಚುನಿಟೀಸ್ ಆರ್ ದೇರ್ ಫಾರ್ ಯಂಗರ್ ಜನರೇಷನ್ ಅದರೆ ಸೊ ಅವರೆಲ್ಲರನ್ನು ಈ ಬಿಸ್ನೆಸ್ ಸಮಿಟ್ ಅಲ್ಲಿ ಪಾಲ್ಗೊಳ್ತಾರೆ ಸೊ ಅಲ್ಲಿಗೆ ಬಂದಾಗ ಅವರಿಗೆ ಅವಕಾಶಗಳ ಮೇರಿ ಅಗ್ರಿಮೆಂಟ್ ಸಹಿತ ಮಾಡಬಹುದು ಸ್ಟಾಲ್ ದಾಗೆ ಸರ್ ಫುಡ್ ಕೋರ್ಟ್ ಇಂದ ಹಿಡಿದು ನಿಮಗೆ ಎಲ್ಲಾ ತರದ ಆರ್ಟಿಸ್ಟ್ ಗಳು ತಮ್ಮ ಪೇಂಟಿಂಗ್ ಗಳು ಇರಬಹುದು ಜವಳಿ ಇರಬಹುದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಎಂಎಸ್ಎಂಇ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಭಾಗವಹಿಸುವವರು ಇದ್ದಾರೆ ಸರ್ ಸರ್ವಿಸ್ ಪ್ರೊವೈಡರ್ಸ್ ಇರಬಹುದು ಸೋಲಾರ್ಸ್ ಇರಬಹುದು ಸೋಲಾರ್ ಪವರ್ ಪ್ಲಾಂಟ್ಸ್ ಇರಬಹುದು ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಎಲ್ಇ ಡಿ ಪ್ರಾಡಕ್ಟ್ಸ್ ಇರಬಹುದು ಎಲ್ಲಾ ರೀತಿಯ ಸ್ಟಾಲ್ಸ್ ಕೂಡ ಇಲ್ಲಿ ಆಗಲೇ ಬುಕ್ ಆಗಿದೆ ಮತ್ತೆ ಟ್ರಾವೆಲ್ ಅಂಡ್ ಟೂರಿಸಂ ಏನಿದೆ ರೆಸಾರ್ಟ್ಸ್ ನವರು ಇರಬಹುದು ಹೋಟೆಲ್ಸ್ ನವರು ಇರಬಹುದು ಇವರೆಲ್ಲರನ್ನು ಪಾಲ್ಗೊಳ್ತಾ ಇದ್ದಾರೆ ಇದರಲ್ಲಿ ಈ ಹತ್ತು ವರ್ಷದ ಹೈಲೈಫ್ ನಾವು ಹೆಚ್ಚಿಗೆ ದಕ್ಷಿಣ ಕರ್ನಾಟಕದಲ್ಲಿ ನಾವು ಒತ್ತು ನೀಡಿ ಮೈಸೂರು ಚಾಮರಾಜನಗರ ತುಮಕೂರು ಮಾಡಿದ್ವಿ ಈಗ ನಾವು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒತ್ತು ನೀಡಬೇಕಂತ ಹೇಳಿ ಈಗ ನಾವು ನವೆಂಬರ್ ತಿಂಗಳಾಗಿ ಹುಬ್ಳಿ ಚಾಪ್ಟರ್ ಅನ್ನು ಶುರು ಮಾಡಿವಿ ಮತ್ತೆ ನಮ್ಮ ಸತತ ಪ್ರಯತ್ನ ಇರ್ತೈತಿ ಮತ್ತೆ ಮುಂದೆ ಎಲ್ಲ ಬಿಜಾಪುರ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಎಲ್ಲ ಹುಬ್ಳಿ ಬೀದರ್ ಆಲ್ರೆಡಿ ಬೀದರ್ ಅದನ್ನೆಲ್ಲ ನಾವು ಈಗ ಚಾಪ್ಟರ್ಸ್ ಮಾಡೋ ಸಲುವಾಗಿ ನಾವು ಪ್ರಯತ್ನ ಪಡ್ತಿದ್ದೀವಿ ರೀ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿ ಎಂ ಭಟ್ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಚಿಂತಿಸಬೇಡಿ ಸಂತಾನ ಸಮಸ್ಯೆ ಮದುವೆ ಮಕ್ಕಳು ಮಾತು ಕೇಳದಿದ್ದರೆ ಗಂಡ ಹೆಂಡತಿ ಕಲಹ ಅತ್ತೆ ಸೊಸೆ ಜಗಳ ಪ್ರೀತಿಯಲ್ಲಿ ತೊಂದರೆ ಇನ್ನೂ ಅನೇಕ ಗುಪ್ತ ಸಮಸ್ಯೆಗೆ ನೂರಾರು ವರ್ಷ ಹಳೆಯ ಮಂತ್ರ ತಂತ್ರದಿಂದ ಕೇವಲ 9 ದಿನದಲ್ಲಿ 100% ಗ್ಯಾರಂಟಿ ಪರಿಹಾರ ಆಫೀಸ್ ವಿಳಾಸ ಗಾಂಧಿ ಚೌಕ್ ಬಿಜಾಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9880360450 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು